ಟೆಕ್ನಾಲಜಿ ಮತ್ತು ಹೆಲ್ತ್ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಈ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೇ, ಟೆಗ್ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಬಳಸ್ತಾ ಇರುವಂತಹ ದೇಶ ಯಾವುದು, ಆ ಒಂದು ದೇಶಗಳಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ, ಗೆಳೆಯರೇ ಇದರೆಲ್ಲರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ. ಬನ್ನಿ ಶುರು ಮಾಡೋಣ. ಗೆಳೆಯರೆ, ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಭಾರತೀಯರಿಗಿಂತ ಒಂದು ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದುವರೆದ ಎಷ್ಟೋ ರಾಷ್ಟ್ರಗಳಿವೆ. ಈ ಒಂದು ಅತಿ ಹೆಚ್ಚು ಇಂಟರ್ನೆಟ್ ಬಳಸ್ತಾ ಇರುವಂತ ಒಂದು ದೇಶಗಳಲ್ಲಿ ಭಾರತೀಯರ ಒಂದು ಸಂಖ್ಯೆ, ಭಾರತೀಯರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡೋದಾದ್ರೆ, ಭಾರತೀಯರು ಅತಿ ಹೆಚ್ಚು ಇಂಟರ್ನೆಟ್ ಬಳಸೋದ್ರಲ್ಲಿ 150ನೇ ಸ್ಥಾನದಲ್ಲಿದ್ದಾರೆ. ಗೆಳೆಯರೆ, ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಇಡೀ ಜಗತ್ತಿನಲ್ಲಿ ಒಂದು 200 ಚಿಲ್ಲರೆ ದೇಶಗಳಿವೆ, ಅದರಲ್ಲಿ ಭಾರತ 150ನೇ ಸ್ಥಾನದಲ್ಲಿ ಇದೆಯಾ, ಅಷ್ಟು ಹಿಂದೆ ಇದೆಯಾ ಅಂತ ಹೇಳಿ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಗೆಳೆಯರೇ, ಈ ಒಂದು 150ನೇ ಸ್ಥಾನ ಯಾವಾಗಿತ್ತಪ್ಪ ಅಂದ್ರೆ ಸೆಪ್ಟೆಂಬರ್ 2016ಕ್ಕಿಂತ ಮುಂಚೆ ಇತ್ತು. ಯಾವಾಗ ನಮ್ಮ ದೇಶದಲ್ಲಿ ಜಿಯೋ ಟೆಲಿಕಾಮ್ ಒಂದು ಕ್ರಾಂತಿ ಆಯಿತು, ಅದರ ನಂತರ ಏನಾಯ್ತಪ್ಪ ಅಂದ್ರೆ ಭಾರತ 150ನೇ ಸ್ಥಾನದಿಂದ ಇಂದು ನಂಬರ್ 1 ಸ್ಥಾನದಲ್ಲಿ ಬಂದಿದೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ನಾವು ಅತಿ ಹೆಚ್ಚು ಇಂಟರ್ನೆಟ್ ನ ಬಳಸ್ತಾ ಇದ್ದೀವಿ. ಗೆಳೆಯರೇ, ಇದೆಲ್ಲರೂ ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂತ ಒಂದು ವಿಷಯ. ಯಾಕಪ್ಪ ಅಂದ್ರೆ ಈ ಒಂದು ಇಂಟರ್ನೆಟ್ ನ ಒಂದು ಕ್ಷೇತ್ರದಲ್ಲಿ ನಾವು ಇಷ್ಟು ಮುಂದೆ ಬಂದಿದ್ದೀವಿ. ಗೆಳೆಯರೇ, ಪಕ್ಕದಲ್ಲೇ ಒಂದು ಚೀನಾ ದೇಶ ಇದೆ, ಅಲ್ಲಿನ ಜನಸಂಖ್ಯೆ 138 ಕೋಟಿ. ಇಡೀ ನಮ್ಮ ಭಾರತಕ್ಕೆ ಬರುವಂತ 90% ಮೊಬೈಲ್ಗಳು ಚೀನಾದಲ್ಲೇ ಏನು ರೆಡಿ ಆಗೋದು. ಆದ್ರೆ ಚೀನಾದವರು ಭಾರತೀಯರು ಬಳಸ್ತಾ ಇರುವಂತಹ 1/2ದಷ್ಟು ಇಂಟರ್ನೆಟ್ ನ ಅವರು ಬಳಸ್ತಾ ಇಲ್ಲ. ಅಂದ್ರೆ ನೀವು ಥಿಂಕ್ ಮಾಡ್ಬೋದು, ನೀವು ಯೋಚನೆ ಮಾಡ್ಬೋದು, ಭಾರತೀಯರು ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಮುಂದೆ ಬಂದಿದ್ದೀವಿ ಅಂತೇಳಿ. ಹಾಗೆ ಭಾರತೀಯರು ಪ್ರತಿ ತಿಂಗಳಿಗೆ ಬಳಸುವಂತ ಒಂದು ಇಂಟರ್ನೆಟ್ ಎಷ್ಟು ಅಂತ ಕೇಳೋದಾದ್ರೆ, ಒಟ್ಟಾರೆಯಾಗಿ ಭಾರತೀಯರು ತಿಂಗಳಿಗೆ 1000 ಕೋಟಿ GBಯಷ್ಟು ಇಂಟರ್ನೆಟ್ ನ ಬಳಸ್ತಾ ಇದ್ದೀವಿ. ಹಾಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಅತಿ ದೊಡ್ಡ 4G ನೆಟ್ವರ್ಕ್ ಇರುವಂತ ಒಂದು ಕ್ಷೇತ್ರ, 4G ನೆಟ್ವರ್ಕ್ ಹೊಂದಿರೋ ಕ್ಷೇತ್ರ ಅಂದ್ರೆ ಅದು ನಮ್ಮ ಭಾರತ. ನೀವೆಲ್ಲ ಗಮನಿಸಿರ್ಬೋದು, 4G ನೆಟ್ವರ್ಕ್ ಅನ್ನೋದು ಕೇವಲ ಸಿಟಿಗಳಲ್ಲಿ ಅಂತ ಇತ್ತಂತ ಈ ಒಂದು 4G ನೆಟ್ವರ್ಕ್ ಈಗ ಈ ಒಂದು ಜಿಲ್ಲೆಗಳಿಂದ, ತಾಲೂಕುಗಳಿಂದ ಈಗ ಗ್ರಾಮೀಣ ಪ್ರದೇಶಗಳಿಗೂ ಕಾಲಿಡ್ತಾ ಇದೆ. ಗೆಳೆಯರೆ, ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಈ ಒಂದು 4G ಇಂಟರ್ನೆಟ್ ಏನೊಂದು ಕ್ರಾಂತಿ ಭಾರತೀಯರಲ್ಲಿ ಈಗಾಗಲೇ ನಡೀತಾ ಇದೆ, ಉಚಿತವಾಗಿ ಇಂಟರ್ನೆಟ್ ನ ಕೊಡ್ತಾ ಇದ್ದೀವಿ. ಆದ್ರೆ ಗೆಳೆಯರೆ, ನಾವು ಇಂಟರ್ನೆಟ್ ನ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸ್ಕೋಬೇಕು. ಹಾಗೆ ಇಂಟರ್ನೆಟ್ ನ ಎಷ್ಟಾಗುತ್ತೋ ಅಷ್ಟು ನಾವು ಏನು ಸೇವ್ ಮಾಡಬೇಕು, ಏನಂದ್ರೆ ಅದನ್ನ ಉಳಿತಾಯ ಮಾಡಬೇಕು. ಗೆಳೆಯರೆ, ಈಗಾಗಲೇ ಒಂದು ಅಭಿಯಾನ ನಡೀತಾ ಇದೆ, ಸೇವ್ ಇಂಟರ್ನೆಟ್ ಅಂತ ಒಂದು ಅಭಿಯಾನ ನಡೀತಾ ಇದೆ. ಏನಪ್ಪ ಅಂದ್ರೆ ಈ ಒಂದು ಇಂಟರ್ನೆಟ್ ಅನ್ನೋದು ಕೂಡ ಈ ಒಂದು ನೀರು ವಿದ್ಯುತ್ ಇದ್ರ ತರ, ನೀವು ಎಷ್ಟಾಗುತ್ತೋ ಅಷ್ಟು ಅದನ್ನ ಸೇವ್ ಮಾಡ್ಬೇಕಾಗತ್ತೆ. ಹಾಗೆ ಏನಪ್ಪಾ ಅಂದ್ರೆ ಇಂಟರ್ನೆಟ್ ನ ನೀವು ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳಿ, ನಿಮ್ಮ ಜ್ಞಾನನ ವೃದ್ಧಿಸ್ಕೊಳ್ಳಿಕ್ಕೆ ಅಥವಾ ಇನ್ನೇನೋ ಕೆಲಸಗಳಿಗೆ ಬಳಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಅಥವಾ ಇನ್ನೇನೋ ಮಾಡ್ಲಿಕ್ಕೆ ಇದನ್ನ ಬಳಸ್ಕೋಬೇಡಿ. ಬೇರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಟೆಕ್ನಾಲಜಿ ಮಾಹಿತಿಯಾಗಿ ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.